ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಮೀನ್ ಕ್ಯಾಲ್ಕುಲೇಷನ್, ದಟ್ ಈಸ್ ಕಂಟಿನ್ಯೂಸ್ ಸೀರೀಸ್ ವ್ಯಾಲ್ಯೂಗಳನ್ನು ಕೊಟ್ಟಾಗ ಮೀನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಪಾರ್ಟ್ ವಿಡಿಯೋ. ಸೊ ಪಾರ್ಟ್ ಒನ್ನಲ್ಲೂ ಒಂದು ಪ್ರಾಬ್ಲಮನ್ನು ಬಿಡಿಸಿದ್ದೀನಿ, ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಸೊ ಸಿ ಎ ದ ಕ್ವಶನ್, ಕ್ಯಾಲ್ಕುಲೇಟ್ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಸೊ ಸಿ ಐ ಅಂತ ಹೇಳಿದ್ರೆ ಸಿ ಅಂದರೆ ಕ್ಲಾಸ್ ಇಂಟರ್ವಲ್, ಓಕೆ. ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಸೊ ಕ್ಲಾಸ್ ಇಂಟರ್ವಲ್ ಅಂದರೆ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. ಸೊ ಈ ಥರ ಕೊಟ್ಟಾಗಲೇ ಇದಕ್ಕೆ ನಾವೇನಂತೇಳಿ ಕಂಟಿನ್ಯೂಸ್ ಸೀರೀಸ್ ಅಂತೇಳಿ ಕರಿತೀವಿ. ಸೊ ವ್ಯಾಲ್ಯೂಸ್ ಏನಪ್ಪಾ ಅಂದರೆ ಕಂಟಿನ್ಯೂಸ್ ಆಗಿ ನಮಗಿಲ್ಲಿ ಅವೈಲೇಬಲ್ ಆಗ್ತವೆ. ಇನ್ನು ಫ್ರೀಕ್ವೆನ್ಸಿ ಬಂದುಬಿಟ್ಟು, ಸೊ 0 to 10 10 ವ್ಯಾಲ್ಯೂಸ್ ಇದ್ದಾವೆ, 10 to 20 15 ವ್ಯಾಲ್ಯೂಸ್, 20 to 30 72 ಲೈಕ್ ಇದ್ದಾವೆ. ಏನಪ್ಪ ಅಂದರೆ ಇವೆಲ್ಲ ಫ್ರೀಕ್ವೆನ್ಸೀಸ್ಗಳು ಬರ್ತವೆ. ಹಾಗಿದ್ರೆ ನಾವಿಲ್ಲಿ ಏನಪ್ಪ ಅಂದರೆ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸೊಲ್ಯೂಷನ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೀನ್ ಅಂತ ಹೇಳಿ ಬರುತ್ತೆ. ಸೊ ಸಿ ಐ ಕ್ಲಾಸ್ ಇಂಟರ್ವಲ್, ಏನು ಕಾಲಮ್ ಕೊಡ್ತಾರಲ್ವ ಆ್ಯಸ್ ಇಟ್ ಈಸ್ ನಾವು ಬರ್ತೀವಿ. 0 to 10, 10 to 20, 20 to 30, 60 to 70 ತನ ಏನಪ್ಪ ಇಲ್ಲಿ ಬರಿತೀವಿ. ಇನ್ನು ಎಫ್ ಕಾಲಮನ್ನು ಏನು ವ್ಯಾಲ್ಯೂಸನ್ನು ಕೊಡ್ತಾರಲ್ವ, ಸೊ ಆ್ಯಸ್ ಇಟ್ ಈಸ್. ಸೊ 10, 15, 72. ಸೊ ಎಫ್ ಕಾಲಮ್ಸ್ ದಟ್ ಈಸ್ 10, 15, 72, 58, 43, 12, 8 ಆ್ಯಸ್ ಇಟ್ ಈಸ್. ಏನು ಎಫ್ ಕಾಲಮ್ ಅದಿಲ್ವ ಅದನ್ನು ಇದು ಇಲ್ಲಿ ಬರ್ಕೋತೀವಿ. ಸೊ ಎರಡು ಕಾಲಮ್ ಆಲ್ರೆಡಿ ಕ್ವಶನಲ್ಲಿ ಇದ್ದಾವೆ. ನಾವು 2 ಎಕ್ಸ್ಟ್ರಾ ಕಾಲಮ್ಸನ್ನು ಕ್ಯಾಲ್ಕುಲೇಷನ್ ನಾವು ಇಲ್ಲಿ ಮಾಡಿದ್ವಿ, ನಮ್ಮ ಸೊಲ್ಯೂಷನ್ ಮುಗಿದೋಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿಪ್ರೇಷನ್, ಸಾರಿ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಮಿಡಲ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ, ಮಿಡಲ್ ವ್ಯಾಲ್ಯೂನ ಕಂಡುಹಿಡ್ತೀವಿ. ಏನು ಕ್ಲಾಸ್ ಇಂಟರ್ವಲ್ ಅದಾವಲ್ವ, ಫ್ರೀಕ್ವೆನ್ಸಿ. ಸೊ ಇವುಗಳ ಮಿಡಲ್ ವ್ಯಾಲ್ಯೂವನ್ನು ನಾವೇನಪ್ಪ ಅಂದರೆ ಫೈಂಡ್ ಔಟ್ ಮಾಡ್ತೀವಿ. ದಟ್ ಈಸ್ 0 to 10 ಇದೆ ಅಂದರೆ ಇದರ ಮಿಡಲ್ ವ್ಯಾಲ್ಯೂ ಬಂದುಬಿಟ್ಟು 5, ಓಕೆನಾ. ಸೊ ಈ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒನ್ ಮೋರ್ ಏನಪ್ಪ ಅಂದರೆ 0 + 10 ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ, ಓಕೆನಾ. ಸೊ 0 to 10 ಅಂದರೆ ಪ್ಲಸ್ ಮಾಡಿದ್ರೆ 10 / 2, ಯಾವ ಗೆಟ್ 5. ಈ ಥರ ನೀವು ಮಿಡಲ್ ವ್ಯಾಲ್ಯೂವನ್ನು ಕಂಡುಹಿಡಿಬೋದು, ಅಥವಾ ನೀವು ಸಿಂಪಲ್ ವ್ಯಾಲ್ಯೂಸನ್ನು ಕೊಟ್ಟಾಗ ಮಿಡಲ್ ವ್ಯಾಲ್ಯೂ ನಮ್ಗೆ ಗೊತ್ತಾಗುತ್ತೆ. 0 to 10 ಮಧ್ಯೆ ಇರುವಂಥ ಮಧ್ಯದ ವ್ಯಾಲ್ಯೂ 5 ಅಂತೇಳಿ. 10 to 20 ಬಂದಾಗ 15 ಇಸ್ ಅ ಮಿಡಲ್ ವ್ಯಾಲ್ಯೂ. 20 to 30 ಬಂದಾಗ 25 ಇಸ್ ಅ ಮಿಡಲ್ ವ್ಯಾಲ್ಯೂ. 30 to 45 ಬಂದಾಗ 35 ಇಸ್ ಅ ಮಿಡಲ್ ವ್ಯಾಲ್ಯೂ. ನೆಕ್ಸ್ಟ್ 45, 55, 65, ಇವೇನಪ್ಪ ಅಂದರೆ ಮಿಡಲ್ ವ್ಯಾಲ್ಯೂಸ್ ಬರ್ತವೆ. ದಿಸ್ ಈಸ್ ವಾಟ್ ಎಕ್ಸ್ ಕಾಲಮ್. ಸೊ ಮಿಡಲ್ ವ್ಯಾಲ್ಯೂವನ್ನು ಕಂಟಿನ್ಯೂಸ್ ಸೀರೀಸಲ್ಲಿ ಎಕ್ಸ್ ಅಂತೇಳಿ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಎಫ್ ಎಕ್ಸನ್ನು ಕಂಡುಹಿಡಬೇಕು. ಎಫ್ ಕಾಲಮ್ ಇಸ್ ದೇರ್, ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿದ್ವಿ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎಫ್ ಎಕ್ಸ್ ವ್ಯಾಲ್ಯೂ. ಸೊ 10 × 5, ಯ ವಿ ಗೆಟ್ 50. 15 × 15, ಓಕೆನಾ, ದಟ್ ಈಸ್ 225, ಓಕೆನಾ. 225 ದೆನ್ 72 × 25, ಓಕೆನಾ. 72 × 25 ಯ ವಿ ಗೆಟ್ 1800 ವ್ಯಾಲ್ಯೂ. ದೆನ್ 58 × 35, ದಟ್ ಈಸ್ 2030. ದೆನ್ ನೆಕ್ಸ್ಟ್ 43 × 45, ದಟ್ ಈಸ್ 1935. ದೆನ್ ನೆಕ್ಸ್ಟ್ 55 × 12, ದಟ್ ಈಸ್ 660. ದ ನೆಕ್ಸ್ಟ್ 65 × 8, ಯ ವಿ ಗೆಟ್ 520 ವ್ಯಾಲ್ಯೂ, ಓಕೆನಾ. ಸೊ ಓಕೆ, ಸೊ ಇಲ್ಲಿ ಎಫ್ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನು ಈ ಸಮ್ಮೇಷನ್ ಆಫ್ ಎಫ್ ಎಕ್ಸ್ನ ಟೋಟಲ್ ಎಷ್ಟು ಬರುತ್ತೆ ಅಂದರೆ 7220 ಬರುತ್ತೆ, ಓಕೆನಾ. ಇನ್ನು ದಿಸ್ ಈಸ್ ವಾಟ್ ಎಫ್ ಕಾಲಮನ್ನು ಎನ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸೊ ಎಫ್ ಕಾಲಮ್ ಟೋಟಲ್ ಬಂದುಬಿಟ್ಟು 218 ವ್ಯಾಲ್ಯೂ ಅಂತ ಹೇಳಿ ಬರುತ್ತೆ. ಆ್ಯಂಡ್ ನೌ ದ ಮೀನ್ ಈಸ್, ಓಕೆನಾ. ದ ಮೀನ್ ಈಸ್, ಸೊ ಮೀನ್ ಫಾರ್ಮುಲಾ ಬಂದುಬಿಟ್ಟು ಕಂಟಿನ್ಯೂಸ್ ಸೀರೀಸ್ಗೆ ಮೀನ್ ಫಾರ್ಮುಲಾ ಬಂದುಬಿಟ್ಟು, ದಟ್ ಈಸ್ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಓಕೆನಾ. ಸೊ ಸಮೇಷನ್ ಎಫ್ ಎಕ್ಸ್ ಎಷ್ಟು ಸಿಕ್ಕಿದೆ ನಮಗೆ, 7220 ಸಿಕ್ಕಿದೆ, ಡಿವೈಡ್ ಬೈ ಎನ್. ಎನ್ ಅಂದರೆ ಎಫ್ ಕಾಲಮ್ ಟೋಟಲ್, ದಟ್ ಈಸ್ 218 ಸಿಗುತ್ತೆ, ಓಕೆನಾ. ಸೊ ಹಾಗಿದ್ರೆ 7220 ಡಿವೈಡೆಡ್ ಬೈ 218 ಮಾಡಿದ್ರೆ ಹಿಯರ್ ವಿ ಗೆಟ್ 33.12. ಏನಪ್ಪ ಅಂದರೆ ನಮಗೆ ಎಕ್ಸ್ ಬಾರ್ ಅಥವಾ ಮೀನ್ ವ್ಯಾಲ್ಯೂ ಸಿಗುತ್ತೆ, ಓಕೆನಾ. ಸೊ ಎಕ್ಸ್ ಬಾರ್ ಈಕ್ವಲ್ ಟು 33.12, ಓಕೆನಾ. ಸೊ ಈ ಥರ ನಾವು ಏನಪ್ಪ ಅಂದರೆ ಕಂಟಿನ್ಯೂಸ್ ಸೀರೀಸ್ ವ್ಯಾಲ್ಯೂವನ್ನು ಕೊಟ್ಟಾಗ ಈ ಥರ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಎರಡು ಕಾಲಮ್ ಸಿ ಐ ಮತ್ತು ಎಫ್ ಆಲ್ರೆಡಿ ಕ್ವಶನ್ ಇರ್ತವೆ. ಮಿಡಲ್ ವ್ಯಾಲ್ಯೂವನ್ನು ಕಂಡುಹಿಡಿತೀವಿ. ಎಫ್ ಇಂಟು ಎಕ್ಸನ್ನು ಮಲ್ಟಿಪ್ಲೈ ಟೋಟಲ್ ಮಾಡಿದಾಗ ನಮಗೆ ಎಫ್ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಇನ್ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಅಲ್ಲಿ ಹಾಕಿದರೆ ವಿ ಗೆಟ್ ಮೀನ್ ವ್ಯಾಲ್ಯೂ, ಓಕೆ.
ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.